ಮೆಟ್ರೋ ಕಾಮಗಾರಿಯಿಂದ ನಗರದಲ್ಲಿ ಸಿಂಕ್ ಹೋಲ್ ಮೆಟ್ರೋ ಕಾಮಗಾರಿಯಿಂದ ನಗರದಲ್ಲಿ ಸಿಂಕ್ ಹೋಲ್ ರಸ್ತೆ ಗುಂಡಿಗೆ ಬಿದ್ದು ಬೈಕ್ ಸವಾರನಿಗೆ ಗಾಯ ಆಗಿದೆ ಬ್ರಿಗೇಡ್ ರಸ್ತೆಯ ಮೆಟ್ರೋ ಮಾರ್ಗದ ಬಳಿ ಘಟನೆ ನಡೆದಿರೋದು ಟ್ರಿನಿಟಿ ಸರ್ಕಲ್ ನಿಂದ ಶಿವಾಜಿ ನಗರದವರೆಗೂ ಕೂಡ ಮೆಟ್ರೋ ಕಾಮಗಾರಿ ನಡೆಯತಾ ಇದೆ ಶಿವಾಜಿ ನಗರದಿಂದ ಎರಡನೇ ಹಂತದಲ್ಲಿ ಮೆಟ್ರೋ ಸುರಂಗ ಮಾರ್ಗದ ಕಾಮಗಾರಿ ನಡೆಯತಾ ಇದೆ ಸುರಂಗ ಮಾರ್ಗ ಕಾಮಗಾರಿಯಲ್ಲಿ ಟಿಬಿಎಂ ಕೆಲಸ ಮಾಡ್ತಾ ಇದೆ ಸದ್ಯ ರಸ್ತೆ ಬಂದ್ ಮಾಡಿದ್ದಾರೆ ಪೊಲೀಸರು ಈಗ ಆಲ್ರೆಡಿ ಮೆಟ್ರೋ ಕಾಮಗಾರಿಯಿಂದ ಏನೆಲ್ಲ ಅನಾಹುತಗಳಾಗಿದೆ ಅನ್ನೋದನ್ನ ನಾವು ಗಮನಿಸಿದ್ದೇವೆ ಮೊನ್ನೆ ಅಷ್ಟೇ ಒಂದು ತಾಯಿ ಮಗು ಕೂಡ ಸಾವನಪ್ಪುವಂತ ಘಟನೆ ಕೂಡ ನಡೆಯಿತು ಇವತ್ತು ಮೆಟ್ರೋ ಕಾಮಗಾರಿಯಿಂದ ನಗರದಲ್ಲಿ ಸಿಂಕ್ ಹೋಲ್ಗಳು ಜಾಸ್ತಿ ಆಗಿದವೆ ಈ ರಸ್ತೆ ಗುಂಡಿಗೆ ಬಿದ್ದು ಬೈಕ್ ಸವಾರನಿಗೆ ಗಾಯ ಆಗಿರುವ ಘಟನೆ ಬ್ರಿಗೇಡ್ ರಸ್ತೆಯ ಮೆಟ್ರೋ ಮಾರ್ಗದ ಬಳಿ ನಡೆದಿದೆ ಟ್ರಿನಿಟಿ ಸರ್ಕಲ್ ನಿಂದ ಶಿವಾಜಿ ನಗರದವರೆಗೂ ಕೂಡ ಮೆಟ್ರೋ ಕಾಮಗಾರಿ ನಡೆಯತಾ ಇದೆ ಇನ್ನು ಶಿವಾಜಿ ನಗರದಿಂದ ಎರಡನೇ ಹಂತದಲ್ಲಿ ಮೆಟ್ರೋ ಸುರಂಗ ಮಾರ್ಗ ಕಾಮಗಾರಿ ನಡೆಯತಾ ಇದೆ ಸುರಂಗ ಮಾರ್ಗ ಕಾಮಗಾರಿಯಲ್ಲಿ ಟಿಬಿಎಂ ಕೆಲಸ ಮಾಡ್ತಾ ಇದೆ ಸದ್ಯ ರಸ್ತೆ ಬಂದ್ ಮಾಡಿದ್ದಾರೆ ಪೊಲೀಸರು सर मना कर सर मना कर सर मना कर सर मना कर ಎಸ್ ಈಗ ಆಲ್ರೆಡಿ ಮೆಟ್ರೋ ಕಾಮಗಾರಿ ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡ್ಕೊಂಡು ಕಳಪೆ ಕಾಮಗಾರಿಗಳನ್ನು ಮಾಡ್ಕೊಂಡು ಮೊನ್ನೆ ಅಷ್ಟೇ ಒಂದು ತಾಯಿ ಮಗು ಇಬ್ಬರು ಕೂಡ ಬಲಿಯಾದರು ಈ ಟ್ರಿನಿಟಿ ಸರ್ಕಲ್ ಮೆಟ್ರೋ ಇಂದನೂ ಏನೆಲ್ಲ ಅನಾಹುತಗಳಾಗಿದೆ ಗೊತ್ತಿದೆ ಈಗ ಶಿವಾಜಿ ನಗರದಿಂದ ಎರಡನೇ ಹಂತದಲ್ಲಿ ಮೆಟ್ರೋ ಸುರಂಗ ಮಾರ್ಗ ಕಾಮಗಾರಿ ನಡೆಯತಾ ಇದೆ ನೀವು ಕಾಮಗಾರಿ ಮಾಡಿದ ಮೇಲೆ ಅಥವಾ ಮಾಡಕ್ಕೆ ಶುರು ಮಾಡಿದ ಮೇಲೆ ಅದನ್ನ ಒಂದು ಪ್ರಾಪರ್ ರೀತಿಯಾಗಿ ಮಾಡಬೇಕು ಅಲ್ಲಿ ನೋಡಿ ಅಲ್ಲಿ ಸಿಂಕ್ ಹೋಲ್ ಹಂಗೆ ಕಾಣಿಸ್ತಾ ಇದೆ ಅದರೊಳಗೆ ಬಿದ್ದು ಬೈಕ್ ಸವಾರ ಗಾಯಗೊಂಡಿದ್ದಾನೆ ಇನ್ನೇನಾದರೂ ದೊಡ್ಡ ಮಟ್ಟದಲ್ಲಿ ಅಪಾಯ ಆಗಿದ್ದರೆ ಯಾರು ಹೊಣೆ ಈ ಸುದ್ದಿಗೆ ಮಾಹಿತಿಯನ್ನು ನೀಡ್ತಾರೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಸ್ವಾತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾತಿ ಈಗ ಆಲ್ರೆಡಿ ಮೆಟ್ರೋದಿಂದ ಏನೆಲ್ಲ ಅನಾಹುತಗಳು ಆಗ್ತಾ ಇದೆ ಮೆಟ್ರೋ ಕಾಮಗಾರಿಯಿಂದ ಅಂತ ನಾವೆಲ್ಲ ನೋಡ್ತಾನೆ ಇದ್ದೀವಿ ಇದು ಆಲ್ಮೋಸ್ಟ್ 2018-19 ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಾಗಿರೋದನ್ನ ಗಮನಿಸಿದ್ದೀವಿ ಮೊನ್ನೆ ಅಷ್ಟೇ ಒಂದು ತಾಯಿ ಮಗು ಕೂಡ ಸಾವನ್ನಪ್ಪಿದ್ರು ಮೆಟ್ರೋ ಪಿಲ್ಲರ್ ಬಿದ್ದು ಈಗ ಈ ಮೆಟ್ರೋ ಕಾಮಗಾರಿಯಿಂದ ಸಿಂಕ್ ಹೋಲ್ಗಳು ಜಾಸ್ತಿಯಾಗಿ ಈ ಬೈಕ್ ಸವಾರರು ಓಡಾಡೋರು ಟೂ ವೀಲರಲ್ಲಿ ಓಡಾಡೋರಿಗೆ ಭಾಳ ತೊಂದರೆ ಆಗಿದೆ ಸುಮಾರು ಜನ ಬಿದ್ದು ಕೈಕಾಲು ಮುರ್ಕೊಂಡಿರೋ ಘಟನೆ ಕೂಡ ಇದೆ ಏನು ಹೇಳ್ತೀರಿ ಸ್ವಾತಿ ನಿಜ ಸುಂದರ ಬಿಎಂಆರ್ಸಿಯಲ್ಲೇನೋ ಮೆಟ್ರೋ ಹೆಸರಿನಲ್ಲಿ ಟೆಂಡರ್ ಅನ್ನ ಪ್ರೈವೇಟ್ ಕಂಪನಿಗಳಿಗೆ ಕೊಡುತ್ತೆ ಅದರಲ್ಲಿ ಯಾರು ಕಡಿಮೆ ಬೆಲೆಗೆ ಟೆಂಡರ್ ಅನ್ನ ತೆಗೆದುಕೊಳ್ಳುತ್ತಾರೆ ಆ ಒಂದು ಕಂಪನಿಗೆ ಮೆಟ್ರೋ ಕಾಮಗಾರಿ ಕೈಸೇರುತ್ತೆ ಸೊ ಬೆಂಗಳೂರಿನ ಬಹುತೇಕ ಮೆಟ್ರೋ ಕಾಮಗಾರಿ ಏನಿದೆ ಅದು ನಾಗಾರ್ಜುನ ಕಂಪನಿಯವರು ಈಗ ಸದ್ಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಕ್ವಾಲಿಟಿ ಮಟ್ಟದಲ್ಲಿ ಕೆಲಸ ನಡೀತಾ ಇಲ್ಲ ಸೊ ಹೀಗಾಗಿ ಈ ರೀತಿಯಾಗಿ ಘಟನೆಗಳು ನಡೀತಾ ಇದೆ ಸೊ ಸಾಮಾನ್ಯವಾಗಿ ಯಾವಾಗ ಅಂಡರ್ ಗ್ರೌಂಡ್ ನಲ್ಲಿ ಕೊರಿಯೋ ಕೆಲಸ ಶುರುವಾಗುತ್ತೆ ಅದೇ ಟೈಮ್ ನಲ್ಲಿ ಸ್ಟೀಲ್ ರಿಂಗ್ಗಳನ್ನ ಭೂಮಿಗೆ ಅಳವಡಿಕೆ ಮಾಡ್ತಾರೆ ಜೊತೆಗೆ ಎಲ್ಲಿ ಭೂಮಿ ಕುಸಿಯ ಚಾನ್ಸಸ್ ಇರುತ್ತೆ ಸೊ ಅಲ್ಲಿಗೆ ನೀಟಾಗಿ ಪಿಲ್ಲರ್ ಗಳನ್ನ ಹಾಕಿ ಕೂರಿಸುವಂತ ಕೆಲಸ ಆಗುತ್ತೆ ಆದ್ರೆ ಮೊದಲ ಹಂತದಲ್ಲಿ ಮೆಟ್ರೋ ಕಾಮಗಾರಿಯನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೋ ಬರ್ತಾರೆ ಎರಡನೇ ಹಂತದಲ್ಲಿ ಟೇಕ್ ಇಟ್ ಗ್ರಾಂಟೆಡ್ ಅನ್ನೋ ರೀತಿಯಾಗಿ ಕೆಲಸಗಳು ನಡೀತಾ ಇದೆ ಸೊ ಈ ರೀತಿಯಾಗಿ ಇಂತಹ ಹೋಲ್ಗಳು ಬೀಳ್ತಾ ಇದೆ ಇದು ತಪ್ಪಲ್ಲ ಈ ಹಿಂದೆ ಕೂಡ ಈ ರೀತಿಯಾಗಿ ಎರಡು ಮೂರು ಕಡೆ ನಡೆದಿತ್ತು ಈಗ ಮೊನ್ನೆ ಘಟನೆ ಬಳಿಕ ಇವತ್ತು ಮತ್ತೆ ಈ ರೀತಿಯಾಗಿ ಘಟನೆ ನಡೆದಿದೆ ಇದಕ್ಕೆ ಬಿಎಂಆರ್ಸಿಎಲ್ ಅಧಿಕಾರಿಗಳ ಬೇಜವಾಬ್ದಾರಿ ತನವೇ ಅಂತ ಹೇಳಿ ನೀಟಾಗಿ ಎದ್ದು ಕಾಣುತ್ತೆ ಸಿಂಧೂರ